ಕೆಜೆಪ್ ತಾಲೂಕಿನಲ್ಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ವತಿಯಿಂದ 530ನೇ ಕನಕದಾಸರ ಜಯಂತಿಯ ಪೂರ್ವಭಾವಿ ಸಭೆಯನ್ನು ತಾಲೂಕು ದಂಡಾಧಿಕಾರಿಗಳಾದ ಕೆ ರಮೇಶ್ ಅವರ ನೇತೃತ್ವದಲ್ಲಿ ಈ ಸಭೆಯನ್ನು ಮಾಡಲಾಯಿತು. ಕುರುಬ ಸಂಘದ ಅಧ್ಯಕ್ಷರಾದ ನಂಜುಂಡಗೌಡ ನಾಗರಾಜ್, ಕುರುಬ ಸಂಘದ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡುವುದಕ್ಕೆ ತೀರ್ಮಾನಿಸಲಾಯಿತು. ನಮ್ ಬಗ್ಗೆ ಅಷ್ಟು ಕಾಲೇಜ್ ಇದ್ದಂಗಿಲ್ಲ ಯಾರು ಸಮಾಜ. ಇಲ್ಲಿ ಒಂದು ನಿರ್ಣಾಯಕ ದೊಡ್ಡ ಸಮಾಜ ಆಗಿತ್ತು. ನಮ್ ಚಂದಾಸ್ ನಮ್ ದೇಶಕ್ಕೆ ಒಂದು ಇದು ಕೊಟ್ಟವರು, ಇದಾಗಿರೋರು. ಅವ್ರಿಗೆ ಯಾವ್ದೇ ಇಲಾಖೆ ಏನ್ ಸ್ಪಂದನೆ ಮಾಡ್ತಾರೆ? ನಮ್ ಗೌರ್ಮೆಂಟ್ ನಮ್ಮನ್ನ ದೂರ ತಲುಪಿಟ್ಟಿದೆ, ದೇಶದಲ್ಲಿ ತಲುಪಿದೆ, ನಾಳೆ ತಲುಪಿದೆ, ಕ್ಷೇತ್ರದಲ್ಲಿ ತಲುಪಿದೆ. ಸ್ವಾಮಿ ಅವರೇ ಇಲ್ಲ ಆತರ ಆಗಿದೆ. ನಮ್ಗೆ ತುಂಬಾ ನಮ್ಮನ್ನ ಅವಮಾನ ನಮ್ ಇಲಾಖೆ ನಮ್ಮನ್ನ ಅವಮಾನ ಮಾಡ್ದಂಗೆ ಅಷ್ಟೇ ಇಲ್ಲ, ನಮ್ಮ ಸಮುದಾಯನ ಅವಮಾನ ಮಾಡ್ತಾ ಇದ್ದಂತ ಅಷ್ಟೇ. ನಮ್ಗೆ ಇಲ್ಲಿ ಬಂದಿರೋ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು, ವರ್ಗದವರು, ಪತ್ರಿಕಾ ಮಿತ್ರರು, ಪೊಲೀಸ್ ಸಿಬ್ಬಂದಿಯವರೇ, ನಮ್ಮ ಮದುವೆ ಅಂದರೆ ಪ್ರತಿ ವರ್ಷವೂ ಶ್ರೇಷ್ಠ ಕನಕದಾಸರ ಜಯಂತಿ ಉತ್ಸವವನ್ನು ಮಾಡೋಕ್ಕೆ ಅದ್ದೂರಾಗಿ ಸರ್ಕಾರಿ ಒಂದು ರಜೆಯನ್ನು ಘೋಷಿಸಿದೆ. ಅದು ನಿಮಗೂ ಎಲ್ಲರಿಗೂ ಗೊತ್ತು, ಈಗಾಗಲೇ ಎಲ್ಲ ಸರ್ಕ್ಯುಲರ್ ನೋಡಿದ್ದೇವೆ. ನಾವು ಸುಮಾರು ವರ್ಷಗಳಿಂದ ಇದು ಹಿಜ್ಬಡಿಯಿಂದ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರವೇ ಇರೋದ್ರಿಂದ ಎಲ್ಲ ಇಲಾಖೆಗಳಿಂದ ಅವರು ಈ ಕೆಜೆಪ್ ತಾಲೂಕು ಆಡಳಿತ ವತಿಯಿಂದ ಅವ್ರು ಯಾವ್ಯಾವ ಇಲಾಖೆಗಳಿದೆ ಏನಿದೆ ಅಂತೇಳಿ ತಹಶೀಲ್ದಾರ್ಗೆ ಸ್ಪಷ್ಟವಾಗಿ ಮಾಹಿತಿ ಇದೆ. ರಾಜ್ಯೋತ್ಸವಕ್ಕೆ ಆಗ್ಬೋದು, ವಾಲ್ಮೀಕಿ ಜಯಂತಿ ಆಗ್ಬೋದು, ಅಂಬೇಡ್ಕರ್ ಜಯಂತಿ ಆಗ್ಬೋದು, ಎಲ್ಲ ಜಯಂತಿಗಳನ್ನು ನಾಡಹಬ್ಬಗಳನ್ನು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಸೂಚನೆ ಇದೆ. ಅದ್ರ ಜೊತೆಯಲ್ಲೇ ಜಯಂತಿಯವನ್ನು ನಾಡಹಬ್ಬದಲ್ಲಿ ಆಚರಣೆ ಮಾಡಲು ನಮ್ಮ ಕೆಜೆಪ್ ವಿಧಾನಸಭಾ ಕ್ಷೇತ್ರದ ಕೆಜೆಪ್ನ ತಾಲೂಕಿನ ತಹಶೀಲ್ದಾರ್ ಸಾಹೇಬರಿಗೆ, ಸಾಹೇಬರೇ ಮತ್ತು ನಮ್ಮ ಸಮಾಜದ ಹಿರಿಯರು, ಮುನ್ಸಿಪಲ್ನ ಮೇಲಿರುವಂಥ ಜಿಲ್ಲಾಧಿಕಾರಿ, ನಮ್ಮ ಸಮಾಜದ ಅಧ್ಯಕ್ಷರಾದಂಥ ನಂಜುಂಡಗೌಡರೇ, ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷ, ಸಮಾಜದ ಉಪಾಧ್ಯಕ್ಷರಾದ ನಂಜುಂಡಗೌಡರೇ, ನಾಗರಾಜನವರೇ, ಎಲ್ಲ ನಮ್ಮ ಸಮಾಜದ ಮುಖಂಡರೇ, ಎಲ್ಲ ಇಲಾಖೆಗಳಿಂದ ಬಂದ ಅಧಿಕಾರಿ ವರ್ಗದವರೇ, ಅದೇ ರೀತಿಯಾಗಿ ಕಾರ್ಯನಿರ್ವಾಹಕ ಪತ್ರಿಕಾ ಮುಖಂಡರೇ, ಎಲ್ರಿಗೂ ಈ ಮೂಲಕ ಮನವಿ ಮಾಡೋದು ಏನೆಂದರೆ, ಕನಕದಾಸ ಜಯಂತಿಯನ್ನು ಕೆಜೆಪ್ನಲ್ಲಿ ಅದ್ದೂರಿಯಾಗಿ ನಾಡ ಹಬ್ಬಗಳ ಆಚರಣೆ ಮುಖಾಂತರ ಯಾವ ರೀತಿ ನಾಡ ಹಬ್ಬಗಳನ್ನು ಮಾಡ್ತೀವಿ ಅದೇ ರೀತಿಯಾಗಿ ಕನಕ ಜಯಂತಿಯನ್ನು ಕೂಡ ವಿಜೃಂಭಣೆಯಾಗಿ ಮಾಡಬೇಕಂತ ಹೇಳ್ಬಿಟ್ಟು ಈ ಒಂದು ಸಭೆಯನ್ನು ಕರೆದಿದ್ದೀರಾ. ಅದೇ ರೀತಿಯಾಗಿ ನಮ್ಮ ಕುರುಬ ಸಂಘದಿಂದ ಇಷ್ಟು ವರ್ಷಗಳು ಏನು ಸತತ 10 ವರ್ಷಗಳಿಂದ ಏನು ನಾವು ಕನಕ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಕೂಡ ನಮ್ಮ ಸಮಾಜ ಬೆಂಬಲವನ್ನು ಅಧಿಕಾರ ವರ್ಗಕ್ಕೆ ನೀಡುತ್ತದೆ. ಎಲ್ಲ ಇಲಾಖೆಗಳಿಂದ ಸ್ತಬ್ಧ ಚಿತ್ರಗಳನ್ನು ನೆರವೇರು ಮುಖಾಂತರಗಳ ಪೂಜೆ ಮಾಡಿ ಕನಕದಾಸ ಭಾವಗಳು ಒಂದು ಚಿತ್ರಪಟವನ್ನಿಟ್ಟು ಪಲ್ಲಕ್ಕಿಗಳನ್ನು ತರಬೇಕು. ನಾವು ಕೂಡ ನಮ್ಮ ಸಮಾಜ ಇರುವ ಎಲ್ಲ ಗ್ರಾಮಗಳನ್ನು ಕೂಡ ನಾವು ಕೂಡ ತರ್ತೀವಿ. ಅದೇ ರೀತಿಯಾಗಿ ಇದು ಒಂದು ಸ್ಟೇಜನ್ನು ನಮ್ಮ ಸಮಾಜದ ಮುಖಂಡರಲ್ಲೆಲ್ಲರೂ ಕೂಡ ಆಹ್ವಾನಿಸಿ ಅವ್ರಿಗೆ ಏನೇನು ಬೇಕೋ ಯಾವ ರೀತಿ ನಾವು ಸಂದಾರ್ ಸಾಹೇಬರು ಎಲ್ಲ ನಮ್ಮ ಸಮಾಜದವ್ರನ್ನ ಕರೆಸಿ ಕನಕ ಜಯಂತಿನ ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲರೂ ಕರೆ ಕೇಳಿದರೆ ಎಲ್ಲರೂ ಕರೆದಿದ್ದೀವಿ. ಎಲ್ಲರೂ ಬಂದವರೇ, ಕೆಲವು ಕಾರಣದಿಂದ ಜಾಸ್ತಿ ಜನ ಬರಬೇಕಾಗಿತ್ತು, ಬಂದಿಲ್ಲ. ನಾವು ವರ್ಷವೂ ಸಪ್ರೇಟ್ ಮಾಡ್ತಾ ಇದ್ವಿ, ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ವರ್ತು ಪ್ರಕಾಶ್ ಮುಖಾಂತರ ನಾವು ಬೇತ್ಮರದಲ್ಲಿ ಕೆ ಎಫ್ ಅಲ್ಲಿ ಮಾಡಿದ್ವಿ, ಎಲ್ಲ ಕಡೆ ಸಪ್ರೇಟ್ ಸಪ್ರೇಟು ಅದ್ದೂರಿಯಾಗಿ ಮಾಡಿದ್ವಿ. ಸುಮಾರು ಜನನೂ ಸೇರಿಸಿದ್ವಿ, ಸಿದ್ದರಾಮಯ್ಯನೂ ಕರೆಸಿದ್ವಿ. ಇವಾಗ ನಮ್ಮದು ಸಪ್ರೇಟ್ ತಾಲೂಕು ಆಗಿರೋದ್ರಿಂದ ಅಫ್ಸೇಲ್ ಮುಖಾಂತರನೇ ಗೌರ್ಮೆಂಟ್ ಪ್ರೋಗ್ರಾಮ್ ದಿವಸನೇ ವರ್ಷವೂ ನಾವು ಕನಕ ಜಯಂತಿನ ವಿಜೃಂಭಣೆಯಿಂದ ಎಲ್ಲ ಊರೂರಿಂದ ಪಲ್ಲಕ್ಕಿ ಬಂದು ಇದೇ ಥರ ವರ್ಷವೂ ಮುಂದುವರಿಸ್ಕೊಂಡೋಗಬೇಕಂತ ನನ್ನ ಮನವಿ. ಇದರಿಂದ ಎಮ್ ಎಲ್ ಎ ಮೇಡಮ್ ಬರೋಕ್ಕಾಗ್ತಾ ಇಲ್ಲ, ಬೆಳಿಗ್ಗೆ ಮಾತಾಡಿದ್ರು ಹದಿನೈದು ತಾರೀಕು ಜಾಯ್ನ್ ಆಗ್ತೀನಿ ಅಂತ. ತಾಂತ್ರಿಕ ಕಾರಣ ಬಂದಿಲ್ಲ ಹೊತ್ತು ಬೇರೆ ಯಾವುದೇ ಒಂದು ಅದರಲ್ಲಿ ಉದ್ದೇಶ ಇಲ್ಲ. ಅವರು 15 ತಾರೀಕು ಎಲ್ಲ ಜಯಂತಿಗೆ ಖಂಡಿತವಾಗಿ ನಮ್ಮ ಜೊತೆ ಭಾಗವಹಿಸ್ತಾರೆ. ಮತ್ತು ತಹಶೀಲ್ ಸಾಹೇಬರು ನಮಗಿಂತ ಹೆಚ್ಚಾಗಿ ನಾಡ ಹಬ್ಬಗಳು ಆಚರಿಸೋದ್ರಲ್ಲಿ ತುಂಬ ಆಸಕ್ತಿ ಆಗಿದೆ. ಅದು ನಮ್ಮ ಭಾಗ್ಯ ಅಂತ ನಾವು ಅನ್ಕೋಬೋದು. ಅದರಿಂದ ಇದು ನಮ್ಮ ಕನಕ ಜಯಂತಿಯೂ ಸಹ ಒಂದು ಸಮಾಜಕ್ಕೆ ಸೀಮಿತವಾದ ಜಯಂತಿ ಅಲ್ಲ, ಇಡೀ ಒಂದು ಮಾನವ ಒಂದು ಇದು ಸಮುದಾಯಕ್ಕೆ ಒಂದು ಬೇಕಾದ ಜಯಂತಿ. ಅದನ್ನು ಸಹ ಸ್ವಲ್ಪ ಉತ್ಸಾಹದಿಂದ ಅವ್ರು ಪ್ರೋತ್ಸಾಹಿಸಿ ವಿಜೃಂಭಣೆಯಿಂದ ಆಚರಿಸೋದಕ್ಕೆ ನಮ್ಮ ಸಮಾಜ ಜೊತೆಗೆ ತಾಲೂಕಿನ ಆಡಳಿತ ಸಹಕರಿಸಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಳ್ತಾ ಕನಕದಾಸರು
ತುಂಬ 600-700 ವರ್ಷಗಳ ಹಿಂದೆಯೇ ಇರ್ಬೋದು. ನಮಗೆ ಈಗ ಮಾಧ್ಯಮ ಇದೆ, ಪೇಪರು, ನ್ಯೂಸು ಎಲ್ಲ ಇದೆ. ಈಗ ಯಾವುದೇ ಒಂದು ಸುದ್ದಿ ಆದರೆ ಬಿತ್ತನೆ ಇದೆ, ಬೇಗನೆ ಇದಾಗಬೇಕು. ವಾಟ್ಸಪ್ಪು ಎಲ್ಲ ಬಂದುಬಿಟ್ಟಿದೆ. ಆಗ ಇವರು ತಮ್ಮ ಹಾಡುಗಳ ಮುಖಾಂತರ ಇಡೀ ರಾಜ್ಯದಲ್ಲಿ ಸುತ್ತಾಡಿಕೊಂಡು ತಮ್ಮ ಕೀರ್ತನೆಗಳ ಮುಖಾಂತರ ಭಾಳ ಹೆಸರು ಗಳಿಸಿದಂಥವ್ರು. ಆಗಿನ ಕಾಲದಲ್ಲಿ ಯಾವುದೂ ಮಾಧ್ಯಮ ಇರಲಿಲ್ಲ, ಕಾಡು ಮೇಡು ಎಲ್ಲ ಇದ್ರೂ ಕೂಡ ಅವರು ಎಲ್ಲ ಕಡೆಯೂ ತಮ್ಮ ಹಾಡುಗಳ ಮುಖಾಂತರ ಹೆಸರು ಗಳಿಸಿ ಉಡುಪಿಗೆ ಬಂದು ತನ್ನ ದರ್ಶನವನ್ನು ಕೂಡ ಪಡೆದಂಥ ಮಹಾನ್ ವ್ಯಕ್ತಿಗೋಸ್ಕರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಈ ಜಯಂತಿಗೆ ಯಾವುದೇ ರೀತಿಯ ತೊಂದರೆಗಳಾಗದಾಗೆ ನಮ್ಮ KGF ಆಡಳಿತದಿಂದ ಮತ್ತು ಇದರಿಂದ ಮಾಡೋದಕ್ಕೆ ನಾನು ಎಲ್ಲ ಇಲಾಖೆಗೂ ಕೂಡ ನಾನು ಪತ್ರ ಬರ್ತು ಮನವಿ ಮಾಡ್ತೀನಿ. ಹಾಗಾಗಿ ಮತ್ತು ಯಾವುದೇ ರೀತಿಯಾಗಿ ನೋಡ್ಕೊಳ್ತೀನಿ. ಅದನ್ನು ನಾವು ಈ ಸಭೆ ಮುಖಾಂತರ ನಾನು ತಿಳಿಸ್ತೀನಿ. ಅನಿವಾರ್ಯವಾಗಿ ಕೆಲವರು ಬಂದಿಲ್ಲ ಅಂತಂದರೆ ಏನು ಉತ ತಪ್ಪು ತಿಳ್ಕೊಬೇಡಿ. ಕೆಲವರು ಕಾರ್ಯಒತ್ತಡಗಳು ಕೆಲವರು ಸಭೆಗೆ ಹೋಗಿರ್ತಾರೆ. ಹಾಗಾಗಿ ಮತ್ತು ಅಲ್ಲಿ ಚುನಾವಣೆಯಲ್ಲಿ ಎಲ್ಲರೂ ಅಲ್ಲಿ ಬಂದಿದ್ದಾರೆ ಕೆಲವರು ಸೆಟ್ರಲ್ ಅಧಿಕಾರಿಗಳಾಗಿ, ಮತ್ತು ಕೆಲವರು MCC ಟೀಮ್ನಲ್ಲಿ ತಂದಿದ್ದಾರೆ. ಇನ್ನೊಂದು ಸರಿ ಮುಂದೆ ಯಾವುದೇ ಸಭೆಗಳ ಆಚರಿಸಲು ಕೂಡ ದಯವಿಟ್ಟು ಈ ಮುಖಾಂತರ ನನ್ನ ಎಲ್ಲರೂ ವಿನಂತಿಸ್ಕೊಳ್ತೀನಿ. ಎಲ್ಲರೂ ಕೂಡ ಅಧಿಕಾರಿಗಳು ಬರಬೇಕು, ಬಂದು ಹಾಜರ. ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಲು ಈ ಒಂದು KGF ತಾಲೂಕಿಂದ ಇವತ್ತೊಂದು ದಿವಸ ಇಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದು. ಕನಕದಾಸರು ಒಂದು ಜಾತಿಗೆ ಸೀಮಿತರಲ್ಲ, ಕನಕದಾಸರ ಕೀರ್ತನೆಗಳೆಲ್ಲ ಮಹಾ ನಮ್ಮ ಜಿಲ್ಲೆಯಲ್ಲೆಲ್ಲ ಒಂದು ಸ್ಟೇಟಲ್ಲ ಇಡೀ ಇಂಡಿಯಾದಲ್ಲಿ ಅವರ ಒಂದು ಹೆಸರು ಖ್ಯಾತಿ ಪಡೆದವರು ಕನಕದಾಸರು. ಅವರ ಒಂದು ಕನಕದಾಸರ ಜಯಂತಿಯನ್ನು 15ನೇ ತಾರೀಕು ಎಲ್ಲ ಇಲಾಖೆ ವತಿಯಿಂದ ಮತ್ತು ಸಮಾಜದ ಮುಖಂಡರಿಂದ ಭಾವಚಿತ್ರಗಳು ಮತ್ತು ಎಲ್ಲ ತರಹದ ಪಲ್ಲಕ್ಕಿಗಳನ್ನು ಕಟ್ಕೊಂಡು ಬಂದು ಇಲ್ಲನ್ನು ವಿಜೃಂಭಣೆಯಿಂದ KGF ತಾಲೂಕು ಹೊಸದಾಗಿರೋದ್ರಿಂದ ಇಲ್ಲಿ ಎಲ್ಲ ಇಲಾಖೆ ವತಿಯಿಂದ ಮತ್ತು ಕುರುಬರ ಸಂಘದ ವತಿಯಿಂದ ವಿಜೃಂಭಣೆಯಿಂದ ಮಾಡಬೇಕಂತ ಇಲ್ಲಿ ತೀರ್ಮಾನಿಸಲಾಗಿದೆ. ಈ ಒಂದು ಎಲ್ಲ ಸಮಾಜದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕಲ್ಲಿ ನಮ್ಮಲ್ಲಿ ಮನವಿ ಮಾಡ್ತಾರೆ.